ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟ್ರಾವೆಲ್ ಟೆಕ್ ಮಾಸ್ಟರ್ಸ್. ನಾವು ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಇವನೇನಪ್ಪ, ಇವತ್ತು ಕನ್ನಡದಲ್ಲಿ ಮಾಡ್ತಾನೆ, ಇದನ್ನ ಏನೋ ಮಲಯಾಳದಲ್ಲಿ ಮಾಡ್ತಿದ್ದ, ಇವತ್ತೇನು ಕನ್ನಡದಲ್ಲಿ ಮಾತಾಡೋಣ ಅನ್ಕೊಂಡ್ರೆ. ಸೊ ಗೈಸ್, ಇವತ್ತಿಂದ ನನ್ನ ವ್ಲಾಗ್ಸ್ ಕನ್ನಡದಲ್ಲೂ ಇರುತ್ತೆ. ಇನ್ ಸೇಮ್ ಚಾನಲ್ ನಾನು ಇದಕ್ಕೋಸ್ಕರ ಸೆಪರೇಟ್ ಚಾನಲ್ ಮಾಡೋಕ್ಕೂ ನನಗೆ ಪ್ಲಾನ್ ಇಲ್ಲ. ಇನ್ನು ಮುಂದೆ ಕನ್ನಡದಲ್ಲೂ ನನ್ನ ವ್ಲಾಗ್ಸ್ ಇರುತ್ತೆ, ಓಕೆನಾ? ಮಲಯಾಳ ಮಾತ್ರ ಅಲ್ಲ, ಕನ್ನಡದಲ್ಲೂ ಇರುತ್ತೆ. ಏನಕ್ಕೆ ಅಂದರೆ ನಾನು ಕನ್ನಡದಲ್ಲಿ ಮಾಡ್ತಿರೋದು, ನಾನಿರೋದು ಕರ್ನಾಟಕದಲ್ಲಿ. ಸೊ ಕರ್ನಾಟಕದಲ್ಲಿ ಇದ್ಕೊಂಡು ನಾನು ಕನ್ನಡದಲ್ಲಿ ಮಾತಾಡಿಲ್ಲ ಅಂದರೆ ಇದೊಂಥರ ಅಲ್ವಾ? ಅದಕ್ಕೆ ಕನ್ನಡದಲ್ಲಿ ಮಾತಾಡ್ತೀನಿ. ಇನ್ನು ಮುಂದೆ ನನ್ನ ವ್ಲಾಗ್ಸ್ ಎಲ್ಲ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಇರುತ್ತೆ, ಓಕೆನಾ? ಈಗ ನಾನು ಎಲ್ಲಿ ಇರೋದು ಅಂದರೆ ಹರಿಹರಪುರ. ಈ ಬ್ರಿಡ್ಜ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಎಲ್ಲಿ ಅಂತ. ಹರಿಹರಪುರ ತುಂಗಾ ನದಿ ಇದು, ತುಂಗಾ ನದಿ ಮೇಲ್ಗಡೆ ಬ್ರಿಡ್ಜಿಂದ ನನ್ನ ವ್ಲಾಗ್ ಇಂಟ್ರೋ ವೀಡಿಯೋ ತೆಗೆಯೋಣ ಅನ್ಕೊಂಡು ಬಂದೆ. ನಾನು ಎನ್ ಆರ್ ಪುರದಲ್ಲಿ ಬೈಕಲ್ಲಿ ಬಂದಿದ್ದು. ಎನ್ ಆರ್ ಪುರದಿಂದ ಬೆಳಿಗ್ಗೆ ಒಂದು ಹತ್ತುವರೆ ಅಷ್ಟೊತ್ತಿ ಹೊರಟೆ. ನೋಡಿ, ಅಲ್ಲಿ ದೂರ ನಿಲ್ಸಿದ್ದೀನಿ ನೋಡಿ ನನ್ನ ಬೈಕು. ನನ್ನ ಬೈಕ್ ಯಾವ್ದಂತ ಗೊತ್ತಾಯ್ತು ನಿಮಗೆ? ಕ್ಲಾಸಿಕ್ 500, ರಾಯಲ್ ಎನ್ಫೀಲ್ಡಿನ ಕ್ಲಾಸಿಕ್ 500. ಸೊ ಇಷ್ಟು ದಿನ ನನ್ನ ಗಾಡಿ ಎಲ್ಲೂ ತೋರಿಸಿದ್ದಿಲ್ಲ, ಒಂದೋ ಎರಡೋ ವ್ಲಾಗಲ್ಲಿ ಅಷ್ಟೇ ನಾನು ತೋರಿಸಿದ್ದಿದ್ದು ನನ್ನ ಬೈಕು. ಸೊ ಅದಕ್ಕೆ ಇವತ್ತು ತೋರಿಸಿದ್ದೀನಿ, ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಿದ್ದೀನಿ, ದಟ್ಸ್ ಮೈ ಬೈಕ್. ಸೊ ಇವತ್ತು ನಮಗೆ ಉಡುಪಿ ಹೋಗೋಣ. ಉಡುಪಿಯಲ್ಲಿ ಏನು ಅಂದರೆ, ಒಂದಷ್ಟು ಜನ ಗೊತ್ತಿರ್ಬೋದು ನಾನು ಸ್ಟ್ರೀಟ್ ಫೋಟೋಗ್ರಾಫರ್, ಇನ್ಸ್ಟಾಗ್ರಾಮಲ್ಲಿ ಸ್ಟ್ರೀಟ್ ಫೋಟೋಗ್ರಫಿ ಮಾಡ್ತೀನಿ. ಸೊ ಅದಕ್ಕೆ ನನಗೊಂದಷ್ಟು ಕಮೆಂಟ್ಸ್ ಮೆಸೇಜಸ್ ಎಲ್ಲ ಬಂದಿತ್ತು, ಬ್ರೋ ಪ್ಲೀಸ್ ಕಮ್ ಟು ಉಡುಪಿ, ಬನ್ನಿ ಉಡುಪಿಗೆ ಬನ್ನಿ. ಸೊ ಅವ್ರ ರಿಕ್ವೆಸ್ಟ್ ನಾನು ಅಕ್ಸೆಪ್ಟ್ ಮಾಡಿಕೊಂಡು ಉಡುಪಿಗೆ ಹೋಗ್ತಿದ್ದೀನಿ. ಉಡುಪಿ ಮಾತ್ರ ಅಲ್ಲ, ನನಗೆ ಒಂದಷ್ಟು ರಿಕ್ವೆಸ್ಟ್ ಬೇರೆ ಬಂದಿತ್ತು, ಬ್ರೋ ಕುಂದಾಪುರ, ಬ್ರೋ ಬೀದರ್, ಬ್ರೋ ಕಾರವಾರ, ಆಲ್ ಓವರ್ ಕರ್ನಾಟಕಕ್ಕೆ ಬನ್ನಿ ಬ್ರೋ ಅಂತ ಮೆಸೇಜ್ ಬಂದಿತ್ತು. ಶೋರ್ ಬ್ರೋ, ಟ್ರಸ್ಟ್ ಮೀ, ನಾನು ಎಲ್ಲ ಕಡೆಗೆ ಬರ್ತೀನಿ, ಎಲ್ಲರ ಫೋಟೋಸನ್ನು ತೆಗಿತೀನಿ. ಇನ್ನು ಯಾರು ಬಂದು ನಾನು ಮಾತಾಡಿದ್ರು ಅವ್ರ ಫೋಟೋಸು ತೆಗಿತೀನಿ. ನನಗೆ ಒಂದ್ಸತಿ ಒಂದು ಮಿಸ್ಟೇಕ್ ಆಗಿತ್ತು, ಏನು ಅಂದರೆ ಶೃಂಗೇರಿ ಹೋದಾಗ ಕಿರಣ್ ಅಂತ ಒಬ್ರು ನನಗೆ ನನ್ನನ್ನು ಗುರ್ತಿಸ್ಕೊಂಡು ಬಂದು ನನ್ನ ಹತ್ರ ಮಾತಾಡಿದ್ರು. ಅವತ್ತು ತುಂಬ ಆಂಗ್ಸೈಟಿ ಇಲ್ಲ, ಒಬ್ಬ ನನ್ನನ್ನು ಹುಡ್ಕೊಂಬಂದು ನಾನು ಅಷ್ಟು ಜನಗಳನ್ನು ಅಂದರೆ ಸಿ ಯಾರು ನಮ್ಮನ್ನು ಬಂದುಬಿಟ್ಟು ಈ ಥರ ಗುರ್ಸಿ, ಹಾಯ್ ಬ್ರೋ ನೀವು ಅವರಲ್ವಾ, ಆ ಸ್ಟ್ರೀಟ್ ಫೋಟೋಗ್ರಾಫಿ ಮಾಡ್ತಿರಲ್ಲ ಅಂದರೆ ನಮಗೆ ಆಬ್ವಿಯಸ್ಲಿ ನರ್ವಸ್ ಆಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕಂತ ನನಗೆ ಗೊತ್ತಾಗಿಲ್ಲ ಅವತ್ತು. ಹಂಗಿದ್ದಾಗ ಓಕೆ ಬ್ರೋ ಥ್ಯಾಂಕ್ ಯು ಅಂದ್ಬಿಟ್ಟು ನಾನು ಸುಮ್ಮನಾದೆ. ಯಾಕಂದ್ರೆ ನನಗೆ ಅವತ್ತು ನನಗೆ ಆ ಐಡಿಯಾನೇ ಬಂದಿಲ್ಲ ಅವ್ರ ಫೋಟೋಸ್ ತೆಗಿಬೇಕು ಹಾಕಬೇಕು ಅಂತ. ಸೊ ತುಂಬ ಜನ ಬೈದರು, ಒಂದಷ್ಟು ಜನ ಪರ್ಸ್ನಲ್ ಮೆಸೇಜ್ ಹಾಕಿದ್ರು, ಬ್ರೋ ಹಂಗೆ ಮಾಡಿದ್ದು ಸರಿಯಾಗಿಲ್ಲ. ನನಗೆ ಗೊತ್ತಾಯಿತು ಬ್ರೋ ನಾನು ಮಾಡಿದ್ದು ಸರಿಯಾಗಿಲ್ಲ ಅಂತ. ಗೈಸ್ ನೋಡಿ, ನಂದೊಂದು ಸಿಚುವೇಶನ್ ನನಗೆ ಹೇಳೋಕ್ಕೂ ಆಗ್ತಿಲ್ಲ, ಆ ಥರ ಒಂದು ಸಿಚುವೇಶನಲ್ಲಿ ಇದ್ದೆ ನಾನು. ಸೊ ಅದಕ್ಕೆ ನನಗೆ ಅವ್ರ ಫೋಟೋಸ್ ತೆಗೆಯಲ್ಲ. ಇಲ್ಲಿ ಶೋರ್ ನಾನು ಅವ್ರು ಸಿಕ್ಕಿದಾಗ ನಾನು ಫೋಟೋಸ್ ತಕ್ಕೊಡ್ತೀನಿ, ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ. ಒಂದಷ್ಟು ಕಮೆಂಟ್ಗಳು ಬಂದಿತ್ತು, ನಾನು ಎಲ್ಲ ಕಮೆಂಟ್ಸಿಗೆ ರಿಪ್ಲೈ ಮಾಡೋಕೆ ಟ್ರೈ ಮಾಡ್ತೀನಿ, ಬೈಬೇಡಿ. ಇವತ್ತು ನಮಗೆ ಉಡುಪಿ ಹೋಗೋಣ, ಉಡುಪಿ ಹೋಗಿ ಸ್ಟ್ರೀಟ್ ಫೋಟೋಗ್ರಫಿ ಮಾಡೋಣ, ಓಕೆನಾ? ಲೆಟ್ಸ್ ಗೋ. ಇನ್ನೊಂದು ವಿಷಯ ಇದೆ ಗೈಸ್, ಏನು ಅಂತ ಹೇಳಿದ್ರೆ, ನಾನು ಟ್ರಾವೆಲ್ ಟೆಕ್ ಮಾಸ್ಟರ್ಸ್ ಮಲಯಾಳದಲ್ಲಿ ಮಾಡ್ತಿದ್ನಲ್ಲ, ಒಂದಷ್ಟು ದಿನ ಡ್ರಾಪ್ ಔಟ್ ಮಾಡಿದ್ದೆ. ಏನಕ್ಕೆ ಅಂದರೆ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಸ್ಟ್ರೀಟ್ ಫೋಟೋಗ್ರಫಿ ಎಲ್ಲ ಸ್ಟಾರ್ಟ್ ಮಾಡಿದ್ದೆ. ಒಂದಷ್ಟು ದಿನ ಅದ್ರ ಮೇಲೆ ವರ್ಕ್ ಮಾಡಬೇಕಾಗಿತ್ತು. ನಂಗೆ ಅನ್ಸಕ್ಕೆ ಒಂದು 3 to 4 months ಆಯಿತು ನಾನು ಇನ್ಸ್ಟಾ ಯೂಟ್ಯೂಬಲ್ಲಿ ಒಂದು ವೀಡಿಯೋಸ್ ಹಾಕಿ. ಇನ್ನು ಮುಂದೆ ನಾನು 365 days ಅಂದರೆ ವರ್ಷದ ಎಲ್ಲ ದಿನ ನನ್ನ ವ್ಲಾಗ್ಸ್ ಇದ್ದೇ ಇರುತ್ತೆ. ನಾರ್ಮಲ್ ವ್ಲಾಗ್ಸ್, ಸ್ಟ್ರೀಟ್ ಫೋಟೋಗ್ರಫಿ, ಫೋಟೋಶೂಟ್ಸ್ ಏನೇ ಇದ್ದರೂ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಸೊ ಇವತ್ತಿಂದ ನಮ್ಮ ಜರ್ನಿ ಬಿಗಿನ್ಸ್, ಲೆಟ್ಸ್ ಗೋ. ಏನು ಗುರು ಇದು, ರೋಡಾ ಇಲ್ಲಾಂದ್ರೆ ಹೊಳೆನಾ? ಗೈಸ್ ನೋಡಿ, ಗಾಡಿ ಇಂಡಿಕೇಟರ್ ಹಾಕಿ ಸೈಡಿಗೆ ನಿಲ್ಸಿದ್ದೀನಿ. ಏನು ವಿಷಯ ಅಂತ ಕೇಳಿದ್ರೆ, ಸನ್ ಗ್ಲಾಸ್ ಹಾಕಿದ್ರೆ ಬಿಸಿಲೊಡಿಯಲ್ಲ ಅಂತ ಸನ್ ಗ್ಲಾಸ್ ಹಾಕ್ತೀವಪ್ಪ. ಈ ರೋಡಲ್ಲಿ ಸನ್ ಗ್ಲಾಸ್ ಹಾಕಿದ್ರೆ ಇದು ರೋಡಾ ಇಲ್ಲಂದ್ರೆ ಹೊಳೆನಾ ಕೆರೆನಾ ಗುಂಡಿನಾ ಏನೂ ಗೊತ್ತಾಗಲ್ಲ. ಹೋಗ್ತಿರ್ಬೇಕಷ್ಟೇ, ಸುಮ್ಮನೆ ತಿಕ್ಕಾ ಮುಚ್ಕೊಂಡು ಗ್ಲಾಸ್ ಇಟ್ಟು ನೆಟ್ಟು ಓಡಿಸಿದ್ರೆ ಜೀವ ಉಳಿಯುತ್ತೆ. ಏನು ಸರ್ ನೀವು MLA ಸರ್, ಎಲ್ಲಿ ಬರ್ತಿದ್ದು? ಅಗಂಬೆ ಹತ್ರ ಬಂದಿದ್ದೀನಿ ಗೈಸ್ ನೋಡಿ ನಾನು. ಇಲ್ಲಿದ್ದು MLA ಯಾರು ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ, ದಯವಿಟ್ಟು ಇಲ್ಲಿ ರೋಡ್ ಖರಾಬ್ ಆಗಿದೆ ಸರ್, ದಯವಿಟ್ಟು ಇದನ್ನು ರಿಪೇರಿ ಮಾಡಿಕೊಡಿ, ತುಂಬ ಉಪಕಾರ ಆಗಿರುತ್ತೆ ನಮ್ಮ ಜನಗಳಿಗೆ. ನೋಡಿ, ಏನಾರೊಂದು ಅವಶ್ಯಕತೆಗೆ ಏನಾರೊಂದು ಅರ್ಜೆಂಟ್ ಇರುತ್ತೆ, ನಾವು ಸ್ಪೀಡಾಗಿ ಹೋಗ್ಬೇಕಾಗಿರುತ್ತೆ, ಇಂಥ ಗುಂಡಿಲೆಲ್ಲ ಬಿದ್ದರೆ ಸರ್ ಹೆಣ ಹಾಕ್ತೀವಿ ಸರ್, ದಯವಿಟ್ಟು ಕೇಳ್ಕೊತಿದ್ದೀವಿ, ದಯವಿಟ್ಟು ಈ ರೋಡ್ಗಳೆಲ್ಲ ನೆಟ್ಟಿಗೆ ಮಾಡಿಕೊಡಿ ಸರ್. ಹೆಂಗಿದೆ ಗೊತ್ತಾ ಸರ್, ನೀವು ಒಂದ್ಸತಿ ಬಂದು ನೋಡಿ ಸರ್ ಇಲ್ಲಿ. ಯಪ್ಪ ನನಗಂತೂ ಸಾಕಾಯ್ತಪ್ಪ, ಎಷ್ಟಂತ ಹೇಳೋದು. ಗೈಸ್ ಏನಾರು ಆಗಲಿ ನಮಗೆ ಹೋಗೋಣ, ಸನ್ ಗ್ಲಾಸ್ ಎಲ್ಲ ಬಿಚ್ಚಿಟ್ಟಿದ್ದೀನಿ, ನನಗಂತೂ ಆಗಲ್ಲ. ಪಾಪ ಗುಂಡಿಗಳು ನೋಡಿದ್ರೆ ಗೊತ್ತೇ ಆಗಲ್ಲ, ರೋಡಾ ಇದು ಗುಂಡಿನಾ, ಹೋಗೋಣ, ಇನ್ನೇನು ಮಾಡೋಕ್ಕಾಗಲ್ಲ, ಟೈಮ್ ಈಗಲೇ ಆಗ್ಬಿಡ್ತು. ನೋಡಿ ಗೈಸ್, ನಂಗೆ ಅನ್ಸುತ್ತೆ 10 ಗಂಟೆಗೆ ಹೊರಟಿದ್ದು, 12 ಗಂಟೆ ಏನೋ ಆಯಿತು ಅದ ಹತ್ರ. ಈಗ ರೋಡ್ ಅಷ್ಟು ಚೆನ್ನಾಗಿದೆ, ಅಷ್ಟು ನಿಧಾನ ಹೋಗ್ಬೇಕು, 60 ರಲ್ಲಿ ಅಷ್ಟೇ ಹೋಗಬೇಕು, ಏನು ಮಾಡೋಕ್ಕಾಗಲ್ಲ ಗುರು, ಹೋಗೋಣ. ನೋಡಿ, ಎಲ್ಲೋ ಬಂದು ಸೈಡಿಗೆ ಹಾಕ್ಕೊಂಡಿದ್ದೀನಿ ಗಾಡಿ ನಾನೀಗ. ನೋಡಿ, ಅಲ್ಲೆಲ್ಲೋ ಕಾಣ್ತಿದೆ ಗೈಸ್, ನಂಗೆ ಅನಿಸುತ್ತೆ ಅದು ಅಗುಂಬ್ಯ ಅಂತ. ಏನಾಗ ಗೊತ್ತಿಲ್ಲ, ಇರಬೇಕು, ನೋಡೋಣ. ಗೈಸ್ ನೋಡಿ, ಅಲ್ಲಿ ದೂರ ಕಾಣ್ತಿದ್ದೆ ಅಲ್ಲ ಬೆಟ್ಟ, ಅದು ಯಾವ ಬೆಟ್ಟ ಅಂತ ಗೊತ್ತಾಯ್ತು ನಿಮಗೆ? ಹಾಂ, ಗೆಸ್ ಮಾಡಿ ನೋಡೋಣ, ಸಿಕ್ತಾ? ಇಲ್ಲಲ್ಲ, ನಾನು ಹೇಳ್ತೀನಿ ತಗೊಳ್ಳಿ. ನೋಡಿ, ಅದ್ರ ಮೇಲ್ಗಡೆ ಒಂದು ಟೆಂಪಲ್ ಎಲ್ಲ ಇದೆ, ದೇವಸ್ಥಾನ ಇದೆ, ಮುಂದಾದ್ರಿ ಕಣ್ರಿ ಅದು. ಈಗ ಗೊತ್ತಾಯ್ತಾ? ಬನ್ನಿ ಹೋಗೋಣ.
ಅಗುಂಬೆ ಇನ್ನು 7 ಕಿಲೋಮೀಟರ್ ಇದೆ. ಇಷ್ಟಕ್ಕೆ ಬಂದ್ಬಿಟ್ಟು ಅಗುಂಬೆ ಅಪಘಾತ ವಲಯ, ನಿಧಾನ ಚಲಿಸಿ. ಓಕೆ ಸರ್, ರೋಡ್ ಚೆನ್ನಾಗಿದೆಯಲ್ಲ ಇಲ್ಲಿ. ಅಗುಂಬೆ ಬಂದೆ ಗೈಸ್ ಇನ್ನೊಂದು 2-3 ಕಿಲೋಮೀಟರ್ ಅಷ್ಟೇ ಏನು ಅಗುಂಬೆ. ರೋಡ್ ಅಂದರೆ ರೋಡ್ ಗುರು, ಇದು ಆಂಬಿಯನ್ಸ್ ನೋಡಿ ನೀವು. ಕಾಡು ಅಬ್ಬಬ್ಬ, ಏನು ತಣ್ಣಗಿದೆ ಗೊತ್ತಾ? ಏನನ್ನು ಸ್ವಲ್ಪ ಹಿಂದೆ ಸಖತ್ ಬಿಸಿಲು ಹೊಡಿತಿತ್ತು, ಇಲ್ಲಿ ಬಿಸಿಲು ಇಲ್ಲ. ಕ್ಲೈಮೇಟ್ ಒಬ್ಬಬ್ಬಬ್ಬ, ಏನು ಕ್ಲೈಮೇಟ್ ಗುರು ಇದು ನೋಡಲಿ. ಇಂಥ ಕ್ಲೈಮೇಟಲ್ಲಿ ಬೈಕಲ್ಲಿ ಹಾಡು ಹೇಳ್ಕೊಳ್ಬೇಕು ನೋಡಿ. ಈ ಥರ ಏನಾಯ್ತು ಬೆತ್ತದಲ್ಲೇ ಮಾಡೋದು ಗುರುದು. ಚೆನ್ನಾಗಿದೆ, ಟವರ್ ಇದೆ, ನೆಟ್ವರ್ಕ್ ಇಲ್ಲ. ಏರ್ಟೆಲ್ ಅವ್ರದ್ದು ಅವಸ್ಥೆ ಇಲ್ಲಿ, ಟವರ್ ಮಾಡಿದವ್ರೆ ಆ ಕಾಲದ ತನಕ ಟವರ್ ನಿಂತಿದೆ ಅಲ್ಲಿ ನೋಡ್ರಿ. ಅಲ್ಲಿ ನೆಟ್ವರ್ಕ್ ಮಾತ್ರ ಇಲ್ಲ, ಒಂದು ಕಡ್ಡಿ ತೋರ್ತಿದ್ದೆ. ಒಂದು 6 ತಿಂಗಳು ಹಿಂದೆ ಗೈಸ್ ನೋಡಿ, ಇಲ್ಲೇ ಅನಿಸುತ್ತೆ. ಇನ್ನು ಮುಂದೆ ಅಲ್ಲಿ ಅಗುಂಬೆ ಹತ್ರ ಓಫರ್ ನನ್ನ ಮಗ ಹೋಗ್ತಿದ್ದೀನಿ. ಈ ಥರ ಅವ್ನ ಪಕ್ಕದಲ್ಲಿ ಸ್ಕೂಟಿಯಲ್ಲಿ ಹಿಂಗೆ ಹೋಗ್ತಿದ್ದ, ನಾನೇನೋ ಒಂದು 60-65 ಹಿಂಗೆ ಹೋಗ್ತಿದ್ದೀನಿ, ಬಂದ್ಬಿಡ್ಬೇಕು ಅಡ್ಡ. ಥೂ ಒಡೆದು ಅವನು ಬಿದ್ದ, ನಾನು ಬಿದ್ದೆ. ಆಮೇಲೆ ಏನೋ ಬಯ್ಯಣ ಅಂತ ಎದ್ದು ಹೋದೆ. ಅವ್ನ ಪಾಪ ಗಾಡಿ ಎತ್ಕೊಂಡು ಓಡೋಗ್ಬಿಡ್ಬೇಕಾ, ಹುಡುಗ ಕೈಗೆ ಸಿಗ್ಲಿಲ್ಲ. ಸರಿ, ಏನೋ ಗಾಡಿ ಇಲ್ಲಿ ಆ ಡಾಕ್ಯುಮೆಂಟ್ಸ್ ಇದ್ದಿಲ್ಲ. ಡಕೋಟ ಗಾಡಿ ಹಿಡ್ಕೊಂಬಂದ ರೋಡಿಗೆ, ಅದು ಬೇರೆ ಹೆಂಡ್ರು ಮಕ್ಕಳು ಎಲ್ಲ ಇದ್ದಾರೆ. ಅಪ್ಪ ಪಾಪ, ಅದು ಏನೋ ತಾಯಿ ಅಂತ ಬಿಟ್ಟೆ. ನನ್ನ ಹ್ಯಾಂಡಲ್ಲೇ ಬೆಂಡಾಗಿ ಬಿಡ್ಬೇಕಾ, ಹ್ಯಾಂಡ್ಲು ಗಿಯರು ಎಲ್ಲ ಬೆಂಡಾಗಿ ಬಿಡ್ಬೇಕಾ? ಹೋಯ್ತು ಒಂದು 2-3 ಸಾವಿರ ರೂಪಾಯಿ ನಂದು. ಸದ್ಯ ಅಷ್ಟೇ ಆಯ್ತಲ್ಲ ಅಂತ ನಾನು ಇವತ್ತಿನ ಬ್ಲಾಗ್ ಒಂದು ಚಿಕ್ಕ ಬ್ಲಾಗ್ ಆಗಿರುತ್ತೆ. ಏನೊಂದು 8-10 ಮಿನಿಟ್ಸ್ ಒಳಗೆ ನಾನು ಮುಗಿಸ್ತೀನಿ. ಓಕೆನಾ? ಬೇಜಾರು ಮಾಡ್ಕೊಂಬಿಡಿ. ಇದು ನೆಕ್ಸ್ಟ್ ವಿಡಿಯೋ ನಾಳೆನೇ ಬರುತ್ತೆ. ಓಕೆನಾ? ಓಕೆ. ಸೊ ನನ್ನ ಜರ್ನಿ, ನನ್ನ ಪಯಣ ಇನ್ನು ಮುಂದೆ ಹಿಂಗೆ ಇರುತ್ತೆ. ಜಾಯ್ನ್ ಆಗಿ ಚೆನ್ನಾಗಿರುತ್ತೆ. ನನ್ನ ಕಂಪ್ಲೀಟ್ ಫುಲ್ ವಿಡಿಯೋ ನೋಡೋರಿಗೆ ಒಂದು ಆಫರ್ ಇದೆ. ಆಫರ್ ಏನು ಅಂತ ಲಾಸ್ಟ್ ನಾನು ಹೇಳ್ತೀನಿ. ಓಕೆ, ಬಂತು ನೋಡು, ಬಂತು ನೋಡೋಣ. ಇದೇ ಇಳಿತ ಕಣ, ಇದೇ ಕಣ ನೋಡ. ಒಂದು 5 ಕಿಲೋಮೀಟ್ರ್. ಓ, ಎಷ್ಟು ವರ್ಷ ಆಯ್ತು ಗುರು, ನಂಗಂಟ 2 ವರ್ಷ ಆಯ್ತು ಇದು ಹಿಂಗೆ ಬಿದ್ದಿದೆ. ಏನರ ರೆಡಿ ಮಾಡೋದೇ ಇಲ್ವ ಇದಲ್ಲ? ಏನ ಗೊತ್ತಿಲ್ಲ ಸಾಯ್ಲಿ. ಅಗುಂಬೆ ಹತ್ರ ಹೋಗೋಣ, ವ್ಯೂಸ್ ಚೆನ್ನಾಗಿರುತ್ತೆ ನೋಡೋಣ. ಓಕೆ, ನೋಡ್ರಿ ಅಗುಂಬೆ. ಆದ್ರೆ ನಮಗ್ ಬೇಕಾಗಿರೋದು ಅಗುಂಬೆ ಇದಲ್ವಲ್ಲ. ಅಗುಂಬೆ ಅಂತ ಹೇಳಿದ ತಕ್ಷಣ ನಮ್ಮ ಮನ್ಸಿಗೆ ಏನ್ ಬರುತ್ತೆ ಹೇಳಿ ನೋಡೋಣ. ಹೌದು, ಘಾಟಿ. ಇಲ್ಲೊಂದು ಸ್ವಲ್ಪ ಹೋಗ್ಬೇಕು ಅಗುಂಬೆ ಘಾಟಿಗೆ. ನಮ್ಮ ಅಗುಂಬೆ ಅಂದ್ರೆ ಬಂತು ನೋಡ್ರೆ, ನಾನು ಇದೇ ಇಷ್ಟ ಅಲ್ಲ ಆಗೋರು ಗೇರು ಒಂದ್ ರೇಂಜಿಗೆ ಅಪ್ ಮಾಡ್ಕೊಂಡ್ ಬರ್ತಿರ್ತೀವಿ. ಮತ್ತೆ ಗೇರ್ ಡೌನ್ ಮಾಡಬೇಕು ಅಂತ ಹೇಳಿ ರೋಹತ್ನಿಗರು, ಏನೋ ಇದು ರೋಡ್ ಡಿಸ್ಟೋರ್ಟ್ ಮಾಡಿಬಿಟ್ಟವ್ರೆ. ಲೋ, ಇಲ್ಲೆಲ್ಲ ಟಾರ್ ಮಾಡೋರೆ ಮತ್ತೆ ಏನೋ ಅಷ್ಟೊಂದು ಸ್ವಲ್ಪ ಮಾಡಿದ್ರೆ ಏನಾಗ್ತಿತ್ತು ಇವರಿಗೆ? ಉಡುಪಿನ ಎಷ್ಟು ಕಿಲೋಮೀಟ್ರ್ ಇದೆಯಪ್ಪ? 54 ಕಿಲೋಮೀಟ್ರು ಉಡುಪಿ, 100 ಕಿಲೋಮೀಟ್ರ್ ಮಂಗಳೂರು, ಧರ್ಮಸ್ಥಳಕ್ಕೆ 110 ಕಿಲೋಮೀಟ್ರ್ ಇದೆಯೋ ಇಲ್ಲಿಂದ. ಏನಗರು ಇದು ಇದೆಯಾ? ವಾವ್, ದ ಬ್ಯೂಟಿ ಆಫ್ ಅಗುಂಬೆ ನೋಡ್ರಲ್ಲೇ, ದ ಬ್ಯೂಟಿ ಆಫ್ ಅಗುಂಬೆ. ಶಾಬಾಸ್. ಗೈಸ್ ನೋಡಿ, ಇಲ್ಲೇ ಇಲ್ಲೇ ಬಿದ್ದಿದ್ದು ನಾನು. ನಾನು ಅವಾಗ ಅವಾಗ ಸ್ವಲ್ಪ ಮುಂಚೆ ಹೇಳಿದ್ನಲ್ಲ, ಒಂದು ಆಕ್ಸಿಡೆಂಟ್ ಆಗಿತ್ತು ಒಂದು 6 ತಿಂಗಳು ಮುಂಚೆ ಅಂತ. ನೋಡು, ಅಲ್ಲಿ ಬಿದ್ದಿದ್ದು ನಾನು, ಅಲ್ಲಿದೆ ನೋಡಿ. ಸರಿ, ಗುಂಡಿ ಎಲ್ಲ ಆಯ್ತು ಅಲ್ಲಿ, ಈಗ ಟಾರ್ ಮಾಡಿದಾರ ಅಂದ್ಕೊಂಡಿದ್ದೀನಿ. ಏನೋ ಪೊಲೀಸ್ ಅವರಿಗೆ ಹೆಲ್ಮೆಟ್ ಬೇಡವಾ? ಹಾ, ಏನಿದು? ದಿಸ್ ಈಸ್ ನಾಟ್ ಫೇರ್ ಅಂಡ್ ಲವ್ ಅಂಡ್ ವಾರ್. ಹಾ 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 ಹಾ, ನಾನು ಇಲ್ಲೇ ಬಿದ್ದಿದ್ದು ಟಮಾರ್, ಇಲ್ಲಿ ಬಿದ್ದಿದ್ದಕ್ಕೆ ಉಜ್ಕೊಂಡು ಹೋಗಿದ್ದೀನಿ ಅಲ್ಲಿ ತನಕ. ನೋಡಿಲ್ಲ ಸರಿ, ಬಿಡಬಾಡ ಬಾಡಬ ಗುಂಡಿ ಇತ್ತು, ಗಾಡಿ ಬಡ್ಕೋತಿತ್ತು ಅವತ್ತು. ಇದೆಲ್ಲ ಟಾರ್ ಮಾಡೋರೆ. ಓ, ಆಯ್ತಪ್ಪ ಆಯ್ತಪ್ಪ, ಹೋಗಪ್ಪ. ಯಾರೋ ಇದಲ್ಲ, ಹಿಂಗೆ ಬರ್ತಾನೆ. ಲೋ, ಈ ಬಸ್ ಹುಡುಗರು ಹೆಂಗೆ ಹೊಡ್ಕೊಂಬರ್ತಾರೆ ಗೊತ್ತಾ? ಈ ಏರ್ ಪಿನ್ ಅದವ್ರು ನೋಡೋದೇ ಇಲ್ಲ, ಹೆಂಗೆ ಹೊಡ್ಕೊಂಬರ್ತಾರೆ ಅಂದರೆ ಒಳ್ಳೆ ಸೈಕ್ ಬಸ್ಸೇನೋ ಅನ್ಸ್ಬಿಡುತ್ತೆ ನಮಗದು. ನನ್ನ ಬೈಕೇ ನನ್ನ ಕೈಲಾಗತ್ತೆ ಹೊಡಿಯೋಕ್ಕಾಗಲ್ಲ. ಇವ್ರು ನೋಡಿದ್ರೆ ಈ ಬಸ್ಸುಗಳು ಒಳ್ಳೆ ಈ ಸೈಕಲ್ ಹೊಡ್ಕೊಂಬ ಹೊಡ್ಕೊಂಬರ್ತಾರೆ ಗುರು. ಅದು ಹೆಂಗ
ಸ್ಕಿಲ್ಲು ಗುರೋದಲ್ಲ, ಸ್ಕಿಲ್ಲು ಗೈಸ್ ನೋಡಿ ಇಷ್ಟೊತ್ತು ನಾನು ಬಿಲ್ಡಪ್ ಹೊಡಿತಿದ್ನಲ್ಲ ಆಗುಂಬೆ ಆಗುಂಬೆ ಅಂತ ಬಂತು ನೋಡಿ. ಆಗುಂಬೆ ಇದೆ ನಮ್ಮ ಆಗುಂಬೆ, ನಮ್ಮ ಹೆಮ್ಮೆ ಆಗುಂಬೆ. ಓ ಯೋಜನೆ ಇತ್ತಿದ್ರು ಗುರು ಇಲ್ಲಿ ಸಮಸ್ಬೇಡ ಬಾ, ಗಾಡಿ ಹಾಕ್ಬೋದು ಇಲ್ಲಿ, ಗಾಡಿ ಹಾಕೋದೇ ಇರೋದು ಇಲ್ಲಿ ಮಜಾ. ರೋಡಲ್ಲಿ ಎತ್ಕೊಂಡು ಸರ್ಕಸ್ ಮಾಡೋರು ನೋಡ್ರಪ್ಪ. ಫಸ್ಟ್ ಏರ್ ಪಿನ್ ನಾನು ಇಳಿದಾಯ್ತು, ಅಲ್ಲಿ ಮೇಲ್ಗಡೆ ಗಾಡಿ ನಿಲ್ಸೋಣ ಅನ್ಕೊಂಡೆ. ಅಲ್ಲಿ ನೋಡಿದ್ರೆ ನೋ ಪಾರ್ಕಿಂಗ್ ಬೋರ್ಡ್ ಬೇರೆ, ಅದು ಬೇರೆ, ಪೊಲೀಸರು ನಿಂತಿದ್ದಾರೆ. ಆಸೆ ಇತ್ತು ಗುರು ನಂದು ಅದ ಮೇಲೆ ಹತ್ತಿ ವ್ಯೂಸ್ ನೋಡ್ಬೇಕಂತ. ತೊಂದರೆ ಇಲ್ಲ ನಮಗೆ, ಸಂಜೆ ವಾಪಸ್ ಬರ್ತಾ ನೋಡೋಣ ಇಲ್ಲಿ ಯಾರೋ ಬಂದಾಗರು. ಏನೇ ಅಂದರು ಅಗುಂಬೆ ಅಂದರೆ ಅಗುಂಬೆನೇ ಕಣ್ರಿ. ಕ್ಲೈಮೇಟು, ವೆದರು, ಅಪ್ಪ ಕಾಡು, ಏರ್ ಪಿನ್ನು ಎಲ್ಲಿ ಸಿಗುತ್ತೆ ಗುರು? ನಂಗೆ ಬರ್ತಾನೆ ನಿಧಾನ ಹೋಗೋಣ. ಯಾರಿಗೆ ಬೇಕು ಆರನ ಕಣ, ತರಡು ಏರ್ ಪಿನ್ ಇಳಿತಿದ್ದೀನಿ. ಯಾರೋ ಹೊಡ್ಕೊಂಡು ಹೋಗೋಣ ಇಲ್ಲಿ ಕೆಳಗೆ. ಪಾಪಗರು ಯೋಚನೆ ಮಾಡ್ರಿ, ಇದಕ್ಕೆ ಹೊಡೆದ್ರೆ ಹೆಂಗಿರುತ್ತೆ ಅಂತ. ಯಪ್ಪ ಬಾಯಿಗೆ ಬಂದ್ಬಿಟ್ಟಿರೋದಿಲ್ಲ, ಎಷ್ಟು ಶೂಟ್ ಮಾಡಿದ್ರೆ ಸಾಕಾಗಲ್ಲ ಕಣ್ರಿ ಇಲ್ಲಿ. ಓ ಏನಕ್ಕ ಅವನು ಇಷ್ಟೊಂದು ಬಡ್ಕೋತಿದ್ದಾನೆ. ಹತ್ತು ಬಾಗುರು, ನಿನಗೆ ಯಾರು ಬೇಡ ಅಂದಿದ್ದು ಬಾಗುರು. ಹುಷಾರು ಹುಷಾರು ಹುಷಾರು, ಕಿತ್ಕೊಂಡು ಹೋಗಾಯ್ತು. ಬೆಂಕಿ ಹಾಕೋರಿಗೆ ಯಾವ್ದು ಗಾಡಿ ಅಪ್ಸೆಟ್ ಆಗಿದೆ ಅಲ್ಲಿ ಇಲ್ಲಿ. ಗಾಡಿ ಎಲ್ಲ ಮೇಲೆ ಬಂದು ಹೋಗಾಯ್ತು ನಮ್ದು, ನಮಗೇನು ಅರ್ಜೆಂಟ್ ಇಲ್ಲ. ಗೈಸ್ ನೋಡಿ ನಮ್ಮ ಆಗುಂಬೆ ಹೆಂಗಿದೆ, ಬ್ಯೂಟಿ ಆಫ್ ಮಲ್ನಾಡು ಗುರು. ಅದು 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 ನೋಡ್ರಿ ಯಪ್ಪ, ದೂರ ಹಂಗೆ ಆಕಾಶ ಹಂಗೆ ನೆಲಕ್ಕೆ ಟಚ್ ಆಗಿದೆ ನೋಡಿ ಗುಡ್ಡ. ಪಾಪ ಪಾಪ, ಬ್ಯೂಟಿ ಅಂದರೆ ಬ್ಯೂಟಿ ಕಣ್ರಿ ನಮ್ಮ ಅಗುಂಬೆ. ಇಲ್ಲಿ ಗಾಡಿ ನಿಲ್ಸಂಗಿಲ್ಲ ಅಂದರೂ ನಾನು ನಿಲ್ಸಿದ್ದೀನಿ ಜಸ್ಟ್ ನಿಮ್ಮ ತೋರ್ಸಕ್ಕೆ ಅಂತ. ಚೆನ್ನಾಗಿದೆಯಲ್ಲ, ಸಕ್ಕದ್ ಗುರು. ಏನಾರಾಗಲಿ ಹೊರಡೋಣ, ಇಲ್ಲಿ ಜಾಸ್ತಿ ಹೊತ್ತು ನಿಲ್ಸಂಗಿಲ್ಲ. ಸಕ್ಕತ್ ಪೊಲೀಸವ್ರು ಹಿಡಿದಿದ್ದಾರೆ, ಏನಕ್ಕೆ ಗೊತ್ತಿಲ್ಲ. ಪ್ಲಾಸ್ಟಿಕ್ ಎರಕ್ತಿದ್ದಾರೆ ಗುರು, ನನಗೆ ತುಂಬ ಖುಷಿ ಆಯ್ತು ಅದು ನೋಡಿ. ಎಲ್ಲ ಕಡೆ ಪ್ಲಾಸ್ಟಿಕ್ ಎರಕ್ಸ್ತಿದ್ದಾರೆ, ಪೊಲೀಸವರೇ ಎರಕ್ತಿದ್ದಾರೆ. ಯಾಕಂದರೆ ನಾನು ಬರೋದಾರಿ ಇಲ್ಲಿ ನೋಡಿದೆ ಮಂಗಗಳು ನೋಡ್ರಿ, ಇಲ್ಲಿ ತೋರಿಸ್ತೀನಿ. ಮಂಗಗಳು ಪ್ಲಾಸ್ಟಿಕ್ ಹಿಡ್ಕೊಂಡು ತಿಂತಿದ್ದಾವೆ. ಪ್ಲಾಸ್ಟಿಕ್ ಅವ್ರು ಬಿಸಾಡ್ತಿರಲ್ಲ ಪ್ಲಾಸ್ಟಿಕ್ ಅವ್ರನ್ನ ನೋಡಿಲಿ, ಪ್ಲಾಸ್ಟಿಕ್ ಅವ್ರಗಳು ಅವು ತಿಂತಿದ್ದಾವೆ. ಇನ್ನೊಂದು ಹೇಳ್ತೀನಿ ನೋಡಿ, ನಾನಂತೂ ಮಾಡಲ್ಲ. ಇನ್ನೂ ಇಲ್ಲಿಗೆ ಬಂದರೆ ಪ್ಲಾಸ್ಟಿಕ್ ಅವ್ರು ನಾನಂತೂ ಎಸೆಯಲ್ಲ, ನೀವು ಎಸಿಬೇಡಿ. ಇಲ್ಲಿ ನೋಡಿ ಇದು ಇದು ಆ ಮಂಗಗಳು ಇಲ್ಲಿರೋ ಮೃಗಗಳೆಲ್ಲ ತಿಂದರೆ ಏನಾಗುತ್ತೆ ಹೇಳಿ, ಸತ್ತೋಗ್ತವೆ. ಒಳ್ಳೇದಲ್ಲ ಕಣ್ರಿ ಪ್ರಕೃತಿಗೆ ಪ್ಲಾಸ್ಟಿಕ್ಕು. ಸೊ ಮ್ಯಾಕ್ಸಿಮಮ್ ಪ್ಲಾಸ್ಟಿಕ್ ಕಮ್ಮಿ ಮಾಡಿ, ಪ್ಲಾಸ್ಟಿಕ್ ಎಸಿಬೇಡಿ, ಡಿಸ್ಪೋಸ್ ಮಾಡಿ. ಅಲ್ಲಿ ಪ್ರಾಪರ್ ಪ್ಲೇಸ್ ಇರುತ್ತೆ, ಡಿಸ್ಪೋಸ್ ಮಾಡಿ ಅಲ್ಲಿ. ಓಕೆನಾ, ಹೊರಡೋಣ. ಇನ್ನೂ ಇಲ್ಲಿ ನಿಂತ್ಕೊಂಡು ಬ್ಲಾಕ್ ಮಾಡಿದ್ರೆ ಸರಿಯಾಗಲ್ಲ, ಹೊರಡೋಣ. ಅಗುಂಬೆ ಇಳ್ದಿದ್ದೆ ಇಳ್ದಿದ್ದು ಗುರು, ಯಪ್ಪ ಏನು ಬಿಸಿಲಿದು, ಕೆಂಡ ಕೆಂಡ ಸಕ್ಕತ್ ಬಿಸಿ ಗುರು. ಇಲ್ಲಿ ಸುಡ್ತಿದೆ ಇಲ್ಲಿ ಕೈಯೆಲ್ಲ. ನಮ್ಮೂರು ಸ್ವರ್ಗ ಕಣ್ರಿ, ಅಗುಂಬೆ ಮೇಲೆ ಹಾಕೋದ್ರೆ ಸ್ವರ್ಗನೇ ಅದು ನೋಡ್ರಿ. ಇಲ್ಲಿ ಅಗುಂಬೆ ಹೆಂಗೆ ನಿಂತಿದೆ ನೋಡ್ರಿ ಇಲ್ಲಿ ಮೇಲ್ಗಡೆ. ಅದು ಹೊರಡೋಣವಾ, ಲೆಟ್ಸ್ ಗೋ. ಎಬ್ರಿ ಸೈಡ್ ಬರೋಕ್ಕಿದೆ ಬೇಜಾರಾಗುತ್ತೆ ನೋಡ್ರಿ. ಇಲ್ಲಿ ಫೋನ್ ಸೆಟ್ಟಲ್ಲ, ಫೋನ್ ಬೇರೆಗೆಲ್ಲ ಕಿತ್ಕೊಂಡು ಹೋಗುತ್ತೆ ಗುರು. ಈ ರೋಡಲ್ಲಿ ಬಂದರೆ ಯಾವತ್ತು ಮಾಡ್ತಾರೋ ಈ ರೋಡಂತೂ, ಬೇಜಾರಾಗ್ಬಿಟ್ಟಿದೆ. ಎಷ್ಟು ವರ್ಷ ಆಯ್ತು ಗುರು ಇದು, ಯಾವಾಗ ಮಾಡಿ ಮುಗಿಸ್ತಾರೇನೋ. ಬೈಕಿನ ಟೈರು ಎಲ್ಲ ಕಿತ್ಕೊಂಡು ಹೋಗುತ್ತೆ ಇಲ್ಲಿ ಬಂದರೆ. ಬೇಜಾರಂದರೆ ಲಾಸ್ಟ್ ಟೈಮ್ ಇಲ್ಲಿ ಬಂದಿದ್ದೀನಿ, ಮನೆಗೆ ವಾಪಸ್ ಹೋಗೋಷ್ಟರೊಳಗೆ ಬೈಕಿನ ಫೋನ್ ಬೇರಿಂಗ್ ಕಿತ್ಕೊಂಡು ಹೋಗಿದೆ. ಓಕೆ ಗೈಸ್ ನೋಡಿ, ಫೈನಲಿ ಉಡುಪಿ ಬಂತು. ಅಬ್ಬಾ ಇಷ್ಟೊತ್ತು ನರಕ ನರಕ ರೋಡಂತೂ, ಯಪ್ಪ ಅದು ರೋಡ ಅಂತ ಹೇಳೋಕ್ಕೆ ಆಗಲ್ಲ ಗುರು. ನಂಗೆ ಅನಿಸ್ದಂಗೆ ಯಾವುದೋ ತೋಟದೊಳಗಿಂದೆಲ್ಲ ಬಂದಿದ್ದೀನಿ ನಾನು. ಆತರ ಇತ್ತು ರೋಡ್, ಅದು ಕಿತ್ತು ಯಪ್ಪ. ಗುಂಡಿ ಅನ್ನೋದು ಟಾರ್ ಅನ್ನೋದು ಇಲ್ಲವೇ ಇಲ್ಲ ಗುರಿ ಗುಂಡಿ. ನೋಡಿ ಫೈನಲಿ ನಮ್ಮದು ಉಡುಪಿ ಬಂತು, ನಮ್ಮ ಉಡುಪಿ ಬಂತು ಅನ್ನೋದು ಲ್ಯಾಂಡ್ ಮಾರ್ಕ್ ಅನ್ನೋದು. ದೊಡ್ಡ ಒಂದು ಬಿಲ್ಡಿಂಗ್ ನೋಡ್ಬೋದು ನೋಡಿ, ದೂರದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ದೊಡ್ಡ ಬಿಲ್ಡಿಂಗ್ ನೋಡ್ಬೋದು. ಆ ಬಿಲ್ಡಿಂಗ್ ನೋಡಿದ್ರೆ ಉಡುಪಿ ಬಂತು ಅಂತ. ಉಡುಪಿ ಅಲ್ಲದು ಮಣಿಪಾಲ್, ಉಡುಪಿ ಇನ್ನೂ ಸ್ವಲ್ಪ ಇದೆ.
ಇಲ್ಲಿಂದ ಒಂದು 10 kilometers ಇರ್ಬೋದೇನಪ್ಪ, ಐ ನಾಟ್ ಶೋರ್. ಓಕೆ, ಇನ್ನೇನಿದ್ರು ಡೈರೆಕ್ಟಾಗಿ ಉಡುಪಿ ಹೋಗೋಣ, 1:30 ಆಯಿತು ಟೈಮು. ನನಗಂತೂ ಹೊಟ್ಟೆ ಭಾಳ ಹಸೀತಾ ಇದೆ, ಊಟ ಮಾಡಬೇಕು. ಒಳ್ಳೆಯೊಂದು ಹೋಟೆಲೋ ಒಂದು ಚಿಕ್ಕ ಡಾಬಾನ ಏನಾರು ಸಿಕ್ಕಿದ್ರೆ ಊಟ ಮಾಡಿಬಿಟ್ಟು ನೆಕ್ಸ್ಟ್ ಪ್ರೋಗ್ರಾಮ್ ನೋಡೋಣ. ಡೈವರ್ಷನ್ ಮತ್ತೆ ಏನು ಗುರು, ಇದು ಡೈವರ್ಷನು ಡೈವರ್ಷನು. ಮಣಿಪಾಲ್ ಮುಗ್ದಿದೆ ಗೈಸ್ ನೋಡಿ, ಡೌನಲ್ಲಿ ಇದ್ದೀನಿ, ಮೈ ಕೈಯೆಲ್ಲ ಹೆಂಗೆ ಅಂದರೆ ಹಾಕೊಂಡು ಮುಂದಂಗಿದೆ, ಅಷ್ಟು ನೋವು ಆಗ್ತಿದೆ. ಇನ್ನು ಒಂದು ಕೆಲಸ ಮಾಡೋಣ, ನಮಗೆ ನೋಡಿ ಇದ್ರೊಳಗೆ ಒಂದು ಶರ್ಟ್ ಹಾಕ್ಕೊಂಡಿದ್ದೀನಿ, ಟೀ ಶರ್ಟು, ಇದ್ರೊಳಗೆ ಬೆಲ್ಟ್ ಹಾಕಿಲ್ಲ ನಾನು. ನಾನು ಸ್ಟ್ರೀಟ್ ಫೋಟೋಗ್ರಫಿ ಮಾಡ್ಬೇಕಂದ್ರೆ ನನ್ನ ಗೋಪುರ ಇದೆಯಲ್ಲ, ನಾನು ಇಲ್ಲಿಡ್ಕೋತೀನಿ. ಹಾಂ, ಞಾನ್ ದೈಪ್ಪ ಹುಡುಕಿರ್ತೀವಳು, ಹಾಂ ಸತ್ತಿ ಞಾನ ಎಟ್ಟು ಪದಕ್ಕೆ ಅವನ್ನ ರೋಡ್ ಮೋಶಲ್ಲ. ಓಕೆ, ಅಪ್ಪ ಅಮ್ಮ ಕಾಲ್ ಮಾಡ್ತಾರೆ ಎಲ್ಲಿದೆಯಾ ಉಡುಪಿ ರೀಚ್ ಆದ್ಯಾ ಅಂತ. ರೋಡ್ ಅಷ್ಟು ಖರಾಬಾಗಿದೆ, ಅದಕ್ಕೆ ಭಯ ಎಲ್ಲರಿಗೂ. ಪ್ಲೀಸ್ ನೋಡಿ, ಗಾಡಿ ತಂದು ನಿಲ್ಲಿಸಿದ್ದೀನಿ ಉಡುಪಿ ಸಿಟಿ ಸೆಂಟ್ರು ಮಾಲ್ ಪಕ್ಕ. ಮುಂದೆ ಹೆಲ್ಮೆಟ್ ಇಲ್ಲಿ ಹಾಕಿದ್ದೀನಿ, ಯಾರೋ ತೊಗೊಂಡೋಗಲ್ಲ ಅಂತ ಅಂದ್ಕೊಂಡಿದ್ದೀನಿ, ತೊಗೊಂಡೋದ್ರೆ ಮುಗೀತು. ಗೈಸ್ ನೋಡಿ, ನಾನು ಸಿಟಿ ಸೆಂಟ್ರ್ ಮುಂದೆ ಇದ್ದೀನಿ, ಉಡುಪಿ ಸಿಟಿ ಸೆಂಟ್ರ್ ಇದು. ಓಕೆನಾ, ನಾನು ವಾಶ್ರೂಮ್ ಹೋಗಿದ್ದೀನಿ, ಬೆಲ್ಟ್ ಹಾಕ್ಕೊಂಡೆ ನೋಡಿ, ಇಲ್ಲಿ ಸ್ಟ್ರಾಪ್ ಹಾಕ್ಕೊಂಡೆ ಗೋಪುರದು. ಇನ್ನು ನಾವು ನಮ್ಮ ಮುಂದಿನ ಕಾರ್ಯಕ್ರಮ ನೋಡಬೇಕು. ನೋಡಿ ಮುಂದೆ ಹೋದರೆ ಇದು ನಮ್ಮ ಉಡುಪಿ ಬಸ್ ಸ್ಟ್ಯಾಂಡು, ಸಖತ್ ಜನಗಳು ಸಿಕ್ಕಿದ್ದಾರೆ. ಇನ್ನು ನೋಡಿ, ಇಲ್ಲ ನನ್ನ ಕ್ಯಾಮ್ರಾ ಇಲ್ಲಿದೆ. ಸೊ ಇವತ್ತಿನ ವ್ಲಾಗ್ ನಾನು ಇಲ್ಲಿ ನಿಲ್ಲಿಸ್ತಿದ್ದೀನಿ, ಬಿಕಾಸ್ ನೋಡಿ ಈಗಾಗಲೇ ವೀಡಿಯೋ ಲೆಂತ್ ಜಾಸ್ತಿ ಆಗಿದೆ. ಇನ್ನು ಇಲ್ಲಿ ಎಷ್ಟು ಜನ ಸಿಗ್ತಾರೆ, ಯಾರ್ಯಾರು ಸಿಗ್ಬೋದು, ಐ ಹ್ಯಾವ್ ನೋ ಐಡಿಯಾ ಗೈಸ್. ಸೊ ನೋಡೋಣ ಯಾರ್ಯಾರು ಸಿಗ್ತಾರೆ, ಫೋಟೋಸ್ ತೆಗೆದು ಇನ್ಸ್ಟಾಗ್ರಾಮಲ್ಲಿ ನಾನು ಹಾಕ್ತೀನಿ, ಸಪೋರ್ಟ್ ಮಾಡಿ ಗೈಸ್. ಮತ್ತು ಯೂಟ್ಯೂಬಲ್ಲಿ ಶಾರ್ಟ್ಸಲ್ಲೂ ಹಾಕ್ತೀನಿ. ಇವತ್ತಿನ ವೀಡಿಯೋ ಇಲ್ಲಿಗೆ ನಿಲ್ಲಿಸೋಣ. ಓಕೆ ಬಾಯ್ ಗೈಸ್. ಮತ್ತೊಂದು ವಿಷಯ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಜಾಯ್ನ್ ಆಗಿ ನಮ್ಮ ಯಾತ್ರೆ ಪಯಣದ ಜೊತೆ. ಓಕೆ, ಸಿ ಯು ಟುಮಾರೋ, ಬಾಯ್.